ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದಾಜಿವರ್ಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ ಸ್ವಾಗತ, ಸುಸ್ವಾಗತ. ಈಗಾಗಲೇ ಮೊದಲನೇ ಹಂತವನ್ನು ಮುಗಿಸಿ 18 ಪ್ರೌಢಶಾಲೆಗಳನ್ನು ದ್ವಿತೀಯ ಹಂತಕ್ಕೆ ಆಯ್ಕೆ ಮಾಡಿದ್ದೇವೆ. ಈ 18 ಶಾಲೆಗಳಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ 9 ಶಾಲೆಗಳನ್ನು ಮುಂದಿನ ನಿರ್ಣಾಯಕ ಹಂತಕ್ಕೆ ಆಯ್ಕೆ ಮಾಡಲಾಗುವುದು. ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆ ಸ್ವಾಗತ. ಈಗಾಗಲೇ ಮೊದಲನೆಯ ಹಂತವನ್ನು ಮುಗಿಸಿ 2ನೇ ಹಂತಕ್ಕೆ ಆಯ್ಕೆಯಾಗಿದ್ದೀರಿ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸೇಂಟ್ ಸಿಸಿಲಿಸ್ ಹೈಸ್ಕೂಲ್ ಉಡುಪಿಯಿಂದ ಶಶಾಂಕ್, ಜಿಷ್ಣು, ಬಿ ಎಂ ಹೈಸ್ಕೂಲ್ ಕೂರಾಡಿಯಿಂದ ಶ್ರೀನಿವಾಸ್, ಹಾಯ್, ಶಿವಾನಂದ್, ಹಾಯ್, ಮಿಲಾಗ್ರೀಸ್ ಹೈಸ್ಕೂಲ್ ಕಲ್ಯಾಣಪುರದಿಂದ ವಿನಯ್ ಕುಮಾರ್, ಹಲೋ, ಮತ್ತು ಹರ್ಷರಾಜ್, ಹಾಯ್. ಪ್ರಿಯ ವಿದ್ಯಾರ್ಥಿಗಳೇ ಸ್ವಾಗತ, ಸುಸ್ವಾಗತ. ಚಾಣಾಕ್ಷ ಚಾಲೆಂಜ್ನ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕೋರುವಾಗ ಅದರಲ್ಲಿ 9 ಸುತ್ತುಗಳಿವೆ ಎನ್ನುವುದನ್ನು ಹೇಳಬಯಸುತ್ತೇನೆ. ಮತ್ತು ಉಳಿದ ನಿಯಮಾವಳಿಗಳು ನಿಮಗೆ ಈಗಾಗಲೇ ಗೊತ್ತಿವೆ. ಹಾಗಾದರೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣವೇ. ಮೊದಲನೆಯ ಸುತ್ತು, ಭಾರತವು ಒಂದು ಅದ್ಭುತ ರಾಷ್ಟ್ರ, ಹಲವಾರು ರಾಜ್ಯಗಳಿಂದ ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿದಂತಹ ದೇಶ. ಈ ದೇಶದ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಿಮಗೆಷ್ಟು ಗೊತ್ತು, ನಮ್ಮ ರಾಜ್ಯಗಳ ವೈಶಿಷ್ಟ್ಯತೆಯ ಬಗ್ಗೆ ನಿಮಗೆಷ್ಟು ಗೊತ್ತು ಎನ್ನುವುದರ ಬಗ್ಗೆ ಮೊದಲನೆಯ ಸುತ್ತಿನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಮೊದಲನೆಯ ಸುತ್ತು, ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಕೊಹಿಮಾ ಭಾರತದ ಯಾವ ಈಶಾನ್ಯ ರಾಜ್ಯದ ರಾಜಧಾನಿ? ನಿಮ್ಮ ಸಮಯ ಶುರುವಾಗಿದೆ. ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ಸರಿಯಾದ ಉತ್ತರ. ತಂಡ ಎ, ನಿಮಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಂಬರ್ 1. ಪ್ರಶ್ನೆ ಸಂಖ್ಯೆ 1. ಕರ್ನಾಟಕವು ಎಷ್ಟು ರಾಜ್ಯಗಳಿಂದ ಸುತ್ತುವರಿಯಲ್ಪಟ್ಟಿದೆ? ನಿಮ್ಮ ಸಮಯ ಶುರುವಾಗಿದೆ. 7. 7. ತಂಡ ಬಿ, ನಿಮ್ಮ ಈ ಉತ್ತರ ತಪ್ಪು. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. 8. 8. ತಂಡ ಸಿ, ನಿಮ್ಮ ಈ ಉತ್ತರ ತಪ್ಪು. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. 6. 6 ಸರಿಯಾದ ಉತ್ತರ. ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ್, ತಮಿಳುನಾಡು ಹಾಗೂ ಕೇರಳ ಈ 6 ರಾಜ್ಯಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಮುಂದಿನ ಪ್ರಶ್ನೆ ತಂಡ ಸಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಪ್ರಶ್ನೆ ಸಂಖ್ಯೆ 2. ಸಿಂಧೂ ನಾಗರಿಕತೆಯ ತವರೂರು ಭಾರತದ ಯಾವ ರಾಜ್ಯ? ನಿಮ್ಮ ಸಮಯ ಶುರುವಾಗಿದೆ. ತಮಿಳುನಾಡು. ತಮಿಳುನಾಡು ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಗುಜರಾತ್. ಗುಜರಾತ್ ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಸರಿಯಾದ ಉತ್ತರ ಪಂಜಾಬ್, ಸಿಂಧೂ ನಾಗರಿಕತೆಯ ತವರೂರು. ಮೊದಲನೆಯ ಸುತ್ತು ಭಾರತದ ರಾಜ್ಯಗಳ ಬಗ್ಗೆ ಪ್ರಶ್ನೆ ಕೇಳಿದ್ದೇವೆ. ಈ ಸುತ್ತು ಇಲ್ಲಿಗೆ ಮುಗಿಯಿತು. ಈಗ 2ನೆಯ ಸುತ್ತಿನತ್ತ ಹೋಗೋಣವೇ. 2ನೆಯ ಸುತ್ತು, ನಮ್ಮ ಸುತ್ತಮುತ್ತ ಏನು ನಡೆದಿದೆ, ಯಾವ ಘಟನೆಗಳು ಪ್ರಮುಖ ಸ್ಥಾನವನ್ನು ಗಳಿಸುತ್ತವೆ, ಪ್ರಚಲಿತ ವಿದ್ಯಮಾನಗಳು ಯಾವುವು ಎನ್ನುವುದರ ಬಗ್ಗೆ ನಾವು ಕನಿಷ್ಠ ಜ್ಞಾನವನ್ನಿಡುವುದು ಬಹಳ ಅಗತ್ಯ. ಹಾಗಾಗಿ ಈ 2ನೆಯ ಸುತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಇದೆ, ಕರೆಂಟ್ ಅಫೇರ್ಸ್. ಎರಡನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ, ನಿಮಗೆ ಕೇಳಲಾಗಿದೆ.
ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಫೋರ್. ಪ್ರಶ್ನೆ ಸಂಖ್ಯೆ ನಾಲ್ಕು. ಪಶ್ಚಿಮ ಘಟ್ಟ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಯಾರು ಕೊಟ್ಟ ವರದಿಯನ್ನು ಕರ್ನಾಟಕದ ಪ್ರಸ್ತುತ ಸರ್ಕಾರವು ತಿರಸ್ಕರಿಸಿದೆ? ನಿಮ್ಮ ಸಮಯ ಶುರುವಾಗಿದೆ. ಶಿವರಾಮ್ ಕಾರಂತ್. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಪ್ರಶ್ನೆಯು ತಂಡ ಎಗೆ ವರ್ಗಾಯಿಸಲ್ಪಡುತ್ತದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಯಾರೂ ಉತ್ತರ ಕೊಟ್ಟಿಲ್ಲ. ಸರಿಯಾದ ಉತ್ತರ ಕಸ್ತೂರಿ ರಂಗನ್. ಅವರು ಕೊಟ್ಟಂತಹ ವರದಿಯನ್ನು ಹಿಂದಿನ ಸರ್ಕಾರವು ತಿರಸ್ಕರಿಸಿತ್ತು, ಈಗಿನ ಸರ್ಕಾರವು ತಿರಸ್ಕರಿಸಿದೆ. ಮುಂದಿನ ಪ್ರಶ್ನೆ ತಂಡ ಸಿಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರನೆಯದು. ಪ್ರಶ್ನೆ ಸಂಖ್ಯೆ ಮೂರು. ರಾಜಸ್ಥಾನದ ಮುಖ್ಯಮಂತ್ರಿ ವಸುಂಧರಾ ರಾಜೆಯವರ ದೇಹದ ಬಗ್ಗೆ ಅಗೌರವವಾಗಿ ಹೇಳಿಕೆ ನೀಡಿ ಸುದ್ದಿಯಾದ ರಾಜಕೀಯ ವ್ಯಕ್ತಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಶಶಿ ತರೂರ್. ಶಶಿ ತರೂರ್ ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಅಮಿತ್ ಶಾ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಯೋಗಿನ. ತಪ್ಪು ಉತ್ತರ. ಸರಿಯಾದ ಉತ್ತರ ಶರದ್ ಯಾದವ್. ಮುಂದಿನ ಪ್ರಶ್ನೆ ತಂಡ ಎ, ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು. ಗೋವಿನ ಮೂಳೆಗಳು ಹೊಲದಲ್ಲಿ ಸಿಕ್ಕ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಪೊಲೀಸ್ ಅಧಿಕಾರಿಯೊಬ್ಬರನ್ನು ಗುಂಡಿಟ್ಟು ಕೊಂದರೆಂದು ಆರೋಪ ಇತ್ತೀಚೆಗೆ ಉತ್ತರ ಪ್ರದೇಶದ ನಗರವೊಂದರಲ್ಲಿ ನಡೆದಿದೆ. ಆ ನಗರದ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಗೋರಖ್ಪುರ್. ಗೋರಖ್ಪುರ್ ಸರಿಯಾದ ಉತ್ತರವಲ್ಲ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಯಾರಿಗೂ ಗೊತ್ತಿಲ್ಲ. ಸರಿಯಾದ ಉತ್ತರ ಬುಲಂದ್ಶಹರ್. ದಿನಪತ್ರಿಕೆಗಳನ್ನು ಅಥವಾ ನ್ಯೂಸ್ ಪೇಪರ್ಗಳನ್ನು ನಾವು ಯಾವಾಗಲೂ ಅಟ್ಲೀಸ್ಟ್ ಹೆಡ್ಲೈನ್ಸ್ಗಳನ್ನಾದರೂ ಒಂದು ದಿನ ಆರಂಭವಾಗುವಾಗ ಓದಬೇಕು. ಆ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿಟ್ಕೊಳ್ಬೇಕು. ಅದು ಕೂಡ ನೀವು ಒಂದು ಸಾಮಾನ್ಯ ಜ್ಞಾನ ಈ ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನಿಮ್ಮ ಒಂದು ಕೆಲಸ ಏನಂತ ಹೇಳಿದರೆ ಪ್ರಚಲಿತ ವಿದ್ಯಮಾನಗಳು ಒಂದು ಎರಡು ಮೂರು ನ್ಯೂಸ್ ಪೇಪರ್ಸ್ಗಳ ಹೆಡ್ಲೈನ್ಸ್ಗಳನ್ನು ಒಂದಿಷ್ಟು ಮನಸ್ಸಲ್ಲಿಟ್ಕೊಂಡ್ರೆ ನಿಮಗೆ ಡೆಫಿನೆಟ್ಟಾಗಿ ಆನ್ಸರ್ ಬರುತ್ತೆ. ಯಾಕಂದರೆ ಇಂಥ ಪ್ರಶ್ನೆ ಇಂಥ ಕಾರ್ಯಕ್ರಮದಲ್ಲಿ ನಾವು ಯಾವುದೋ ಒಂದು ನಗಣ್ಯ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಯಾವುದೋ ಒಂದು ಡೇ ಟು ಡೇ ಇವತ್ತು ಯಾವುದು ಇಂಪಾರ್ಟೆಂಟ್ ಆಗಿದೆ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತೇವೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಸಾಮಾನ್ಯ ಜ್ಞಾನವನ್ನು ಬೆಳೆಸ್ಕೊಳ್ಳಿ. ಕರೆಂಟ್ ಅಫೇರ್ಸ್ನ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಎರಡು ಸುತ್ತುಗಳನ್ನು ಮುಗಿಸಿದ್ದೇವೆ. ಈ ಸುತ್ತುಗಳಲ್ಲಿ ಯಾವ ತಂಡಗಳು ಎಷ್ಟು ಅಂಕಗಳನ್ನು ಪಡೆದಿವೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 4 ಅಂಕಗಳು, ತಂಡ ಬಿ ಹಾಗೂ ತಂಡ ಸಿ ಇನ್ನೂ ನಿಮ್ಮ ಖಾತೆಯನ್ನು ನೀವು ತೆರೆದಿಲ್ಲ. ಮುಂದಿನ ಸುತ್ತುಗಳಲ್ಲಿ ನಿಮಗೆಲ್ಲ ಶುಭ ಕೋರ್ತಾ ಇದ್ದೇನೆ. ಚೆನ್ನಾಗಿ ಸ್ಕೋರ್ ತಗೊಳ್ತೀರಿ ಅನ್ನೋ ಭರವಸೆ ನಮಗಿದೆ. ಮುಂದಿನ ಸುತ್ತು ಮೂರನೆಯ ಸುತ್ತು, ಫ್ಯಾಷನ್, ಮಾಡಲಿಂಗ್, ಜಾಹೀರಾತು ಹಾಗೂ ಟಿವಿ, ಟೆಲಿವಿಷನ್. ಟಿವಿ ನೋಡ್ತಿರ್ತಾನೆ? ನೋಡ್ತೀರಿ ಅಲ್ಲ? ಟಿವಿಯಲ್ಲಿ ಸೀರಿಯಲ್ಗಳನ್ನು ನೋಡ್ತೀರಿ, ಮತ್ತು ಅದರ ಮಧ್ಯೆ ಮಧ್ಯೆ ಬರೋ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ನೋಡ್ತಿರ್ತಾನೆ. ಹಾಗೂ ಫ್ಯಾಷನ್ ಐಕನ್ಸ್ಗಳು ಕೆಲವರು ಇರ್ತಾರೆ, ಮಾಡಲಿಂಗ್ ಜಗತ್ತು, ಅದರ ಬಗ್ಗೆ ಸ್ವಲ್ಪ ಜ್ಞಾನ ನಮಗಿದ್ದೇ ಇರುತ್ತೆ. ನೋಡೋಣ ಫ್ಯಾಷನ್, ಮಾಡಲಿಂಗ್, ಜಾಹೀರಾತು ಹಾಗೂ ಟೆಲಿವಿಷನ್ನ ಬಗ್ಗೆ ನಿಮಗೆಷ್ಟು ಜ್ಞಾನವಿದೆ ಎನ್ನುವುದನ್ನು ಪರೀಕ್ಷಿಸಲಿಕ್ಕೆ ಮೂರನೆಯ ಸುತ್ತು ಫ್ಯಾಷನ್, ಮಾಡಲಿಂಗ್, ಜಾಹೀರಾತು ಹಾಗೂ ಟೆಲಿವಿಷನ್ನ ಸುತ್ತು. ಮೂರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು.
ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕುಂದಾಪುರ ಮೂಲದ ಭೂಮಿಕಾ ಶೆಟ್ಟಿ, ಮಣಿ ಹೆಸರಿನ ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಧಾರಾವಾಹಿಯ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಕುಲವಧು. ಕುಲವಧು ಸರಿಯಾದ ಉತ್ತರ ಅಲ್ಲ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಪುಟ್ಟಗೌರಿ. ಪುಟ್ಟಗೌರಿ ಸರಿಯಾದ ಉತ್ತರವಲ್ಲ. ಸರಿಯಾದ ಉತ್ತರ ಕಿನ್ನರಿ. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಯಾವ ಡಿಟರ್ಜೆಂಟ್ ಪೌಡರ್ನ ಜಾಹೀರಾತ್ನಲ್ಲಿ ಹೃತಿಕ್ ರೋಷನ್ ಅಭಿನಯಿಸುತ್ತಿದ್ದಾರೆ? ನಿಮ್ಮ ಸಮಯ ಶುರುವಾಗಿದೆ. ನಿರ್ಮಾ ಅಡ್ವಾನ್ಸ್. ನಿರ್ಮಾ ಅಡ್ವಾನ್ಸ್ ಸರಿಯಾದ ಉತ್ತರ. ತಂಡಕ್ಕೆ ಪೂರ್ಣ 3 ಅಂಕಗಳು. ತಂಡ ಬಿ, ಮುಂದಿನ ಪ್ರಶ್ನೆ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಪ್ರಶ್ನೆ ಸಂಖ್ಯೆ 1. ಮಿಸ್ ವರ್ಲ್ಡ್ 2017, ಅಂದರೆ ಕಳೆದ ವರ್ಷದ ಮಿಸ್ ವರ್ಲ್ಡ್ ಆದವರು ಭಾರತದ ಮಾನುಷಿ ಛಿಲ್ಲರ್. ಅವರು ಆ ಕಿರೀಟ ಗೆದ್ದುಕೊಂಡ ಭಾರತದ ಎಷ್ಟನೇ ಮಹಿಳೆ? ನಿಮ್ಮ ಸಮಯ ಶುರುವಾಗಿದೆ. 7ನೇ ಮಹಿಳೆ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. 4ನೇ. 4ನೇ ಮಹಿಳೆ. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. 5ನೇ ಮಹಿಳೆ. ತಪ್ಪು ಉತ್ತರ. ಸರಿಯಾದ ಉತ್ತರ 6ನೇ ಮಹಿಳೆ. ರೀಟಾ ಫರಿಯಾ, ಐಶ್ವರ್ಯ ರೈ, ಡಯಾನಾ ಹೇಡನ್, ಯುಕ್ತಾ ಮುಖೆ, ಪ್ರಿಯಾಂಕಾ ಚೋಪ್ರಾದ ನಂತರ ಮಿಸ್ ವರ್ಲ್ಡ್ ಆದವರು ಮಾನುಷಿ ಛಿಲ್ಲರ್ 6ನೇವರು. 3ನೆಯ ಸುತ್ತು ಫ್ಯಾಷನ್, ಮಾಡೆಲಿಂಗ್, ಜಾಹೀರಾತು ಹಾಗೂ ಟೆಲಿವಿಷನ್ ಇದನ್ನು ಮುಗಿಸಿದ್ದೇವೆ. ಮುಂದಿನ ಸುತ್ತು ಸಾಮಾನ್ಯ ಮಾಹಿತಿ, ಜನಸಾಮಾನ್ಯರಲ್ಲಿ ಇರಬೇಕಾಗುವ ಕನಿಷ್ಠ ಜ್ಞಾನ, ಈ ವಿಷಯಗಳ ಬಗ್ಗೆ ನಿಮಗೆಷ್ಟು ಜ್ಞಾನವಿದೆ ಎನ್ನುವುದನ್ನು ನೋಡಿಕೊಳ್ಳಬೇಕು. ಕೆಲವು ಸಂಗತಿಗಳು ನಮಗೆ ಖಂಡಿತವಾಗಿ ತಿಳಿಯಲೇಬೇಕು. ಅಂಥ ಕೆಲವು ಸಂಗತಿಗಳನ್ನು ಈ ಸುತ್ತಿನಲ್ಲಿ ಕೇಳಲಾಗುತ್ತದೆ. ನಿಮ್ಮ ಜ್ಞಾನವನ್ನು ಪರೀಕ್ಷಿಸೋಣ. ನಾಲ್ಕನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಹೇಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ಕರ್ನಾಟಕ ಸರಕಾರದ ಅಧಿಕೃತ ಲಾಂಛನದಲ್ಲಿ ಕಾಣಸಿಗುವ ಪಕ್ಷಿ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ರಾಜಹಂಸ. ರಾಜಹಂಸ ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ನಿಮ್ಮ ಸಮಯ ಮೀರಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಗಂಡಬೇರುಂಡ. ಗಂಡಬೇರುಂಡ ಸರಿಯಾದ ಉತ್ತರ. ತಂಡ ಸಿ, ನಿಮಗೆ 1 ಅಂಕ. 4ನೆಯ ಸುತ್ತಿನ 2ನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಪ್ರಶ್ನೆ ಸಂಖ್ಯೆ 2. ಎಸ್ ಎಂ ಎಸ್ ಸಂದೇಶ ಕಳಿಸುವುದು, SMS, ಇದರ ಪೂರ್ಣ ರೂಪವೇನು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಸ್ಮಾಲ್ ಮೀಡಿಯಂ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. SMS ಅಂದರೆ ಶಾರ್ಟ್ ಮೆಸೇಜ್ ಸರ್ವಿಸ್. ಈಗ ಅದರ ಬಳಕೆ ಬಹಳ ಕಡಿಮೆ ಆಗಿರಬಹುದು, ಆದರೂ ಪ್ರಚಲಿತವಾಗಿದೆ. ಅದು ಕಂಪನಿಗಳು ನಮಗೆ SMS ಕಳಿಸ್ತಾ ಇವೆ ಅಲ್ವಾ. ನಾವು ಮಾತ್ರ ವಾಟ್ಸಪ್ ಮೆಸೇಜ್ನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀವಿ, SMS ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ ಅಂತ ಕಾಣಿಸುತ್ತೆ.
ಎನಿಹಾವ್ ಮುಂದಿನ ಪ್ರಶ್ನೆಗೆ ಹೋಗೋಣ. ತಂಡ ಸಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕನೇ. ಪ್ರಶ್ನೆ ಸಂಖ್ಯೆ 4. ವೆಂಕಯ್ಯ ನಾಯ್ಡು ಅವರು ಪ್ರಸ್ತುತ ಭಾರತದ ಯಾವ ಹುದ್ದೆಯಲ್ಲಿದ್ದಾರೆ? ನಿಮ್ಮ ಸಮಯ ಶುರುವಾಗಿದೆ. ವೈಸ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಉಪರಾಷ್ಟ್ರಪತಿ. ಸರಿಯಾದ ಉತ್ತರ. ತಂಡ ಸಿ ಪೂರ್ಣ 3 ಅಂಕಗಳು. 4 ಸುತ್ತುಗಳನ್ನು ಮುಗಿಸಿದ್ದೇವೆ ವಿದ್ಯಾರ್ಥಿಗಳೇ. ಈ ಸುತ್ತುಗಳಲ್ಲಿ ಯಾವ ತಂಡವು ಎಷ್ಟು ಅಂಕಗಳನ್ನು ಪಡೆದಿದೆ ಎನ್ನುವುದರ ಬಗ್ಗೆ ಗಮನಹರಿಸೋಣ. ತಂಡ ಎ 7, ತಂಡ ಬಿ ಇನ್ನೂ ನಿಮ್ಮ ಖಾತೆಯನ್ನು ನೀವು ತೆರೆದಿಲ್ಲ, ಮುಂದಿನ ಸುತ್ತುಗಳಲ್ಲಿ ತೆರೆಯುತ್ತೀರಿ, ಆ ನಂಬಿಕೆ ನನಗಿದೆ. ತಂಡ ಸಿ 4 ಅಂಕಗಳು. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಭೇಟಿಯಾಗೋಣ. ವಿರಾಮದ ಬಳಿಕ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ ಸ್ವಾಗತ. ಮುಂದಿನ ಸುತ್ತಿಗೆ ಅಂದರೆ 5ನೆಯ ಸುತ್ತಿಗೆ ರೆಡಿಯಾಗೋಣ. ಮುಂದಿನ ಸುತ್ತು ಕ್ರೀಡಾ ಸುತ್ತು. ಕ್ರೀಡೆ, ಕ್ರೀಡಾಕಾರರು, ಖಂಡಿತವಾಗಿಯೂ ಕ್ರೀಡೆಯು ನಮ್ಮ ಜೀವನದಲ್ಲಿ ಬಹುಮುಖ್ಯವಾದ ಅಂಗವನ್ನು ಅಥವಾ ಪ್ರಾಶಸ್ತ್ಯವನ್ನು ಪಡೆದಿರುತ್ತದೆ. ಕ್ರೀಡೆಯ ಬಗ್ಗೆ ಜ್ಞಾನವನ್ನು ಹೊಂದಿರುವುದು ಅಗತ್ಯ. ಹಾಗಾಗಿ 5ನೆಯ ಸುತ್ತಿಗೆ ಅಣಿಯಾಗೋಣ. ಐದನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 3. ಸಾಕೇತ್ ಮೈನೇನಿ ಯಾವ ಕ್ರೀಡೆಗೆ ಸಂಬಂಧಪಟ್ಟ ಕ್ರೀಡಾಳು? ನಿಮ್ಮ ಸಮಯ ಶುರುವಾಗಿದೆ. ಸಾಕೇತ್ ಮೈನೇನಿ ಕಬಡ್ಡಿ. ಕಬಡ್ಡಿ ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಹಾಕಿ. ಹಾಕಿ ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ವೇಟ್ ಲಿಫ್ಟಿಂಗ್ ತಪ್ಪು ಉತ್ತರ. ಸರಿಯಾದ ಉತ್ತರ ಟೆನಿಸ್. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ಭಾರತದ ಕ್ರೀಡಾಳುಗಳಿಗೆ ದೊರೆಯುವ ಅತ್ಯುನ್ನತ ಪ್ರಶಸ್ತಿ ರಾಜೀವ್ ಗಾಂಧಿ ಖೇಲ್ ರತ್ನ. ಈ ಪ್ರಶಸ್ತಿಯನ್ನು ಮೊತ್ತ ಮೊದಲ ಬಾರಿ ಪಡೆದವರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಕಪಿಲ್ ದೇವ್. ಕಪಿಲ್ ದೇವ್ ಸರಿಯಾದ ಉತ್ತರವಲ್ಲ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಸಚಿನ್ ತೆಂಡೂಲ್ಕರ್. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ವಿಶ್ವನಾಥನ್ ಆನಂದ್, ಚೆಸ್ ಆಟಗಾರರು. 1991-92 ಪ್ರಶಸ್ತಿ ಸ್ಥಾಪಿತವಾಗಿತ್ತು, ಆಗ ಅದನ್ನು ಗಳಿಸಿದವರು ಅವರು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಭಾರತದ ಎಲ್ಲ 29 ರಾಜ್ಯಗಳ ಹಾಗೂ 2 ಕೇಂದ್ರಾಡಳಿತ ಪ್ರದೇಶಗಳ ಕ್ರಿಕೆಟ್ ತಂಡಗಳು ಈ ಮೊದಲ ಶ್ರೇಣಿಯ ಕ್ರಿಕೆಟ್ ಸರಣಿಯಲ್ಲಿ ಆಡುತ್ತಲಿವೆ. ಯಾವ ಟ್ರೋಫಿಗಾಗಿ ಹಣಾಹಣಿ? ನಿಮ್ಮ ಸಮಯ ಶುರುವಾಗಿದೆ. ರಣಜಿ ಟ್ರೋಫಿ ಸರಿಯಾದ ಉತ್ತರ. ತಂಡ ಎ ನಿಮಗೆ ಪೂರ್ಣ 3 ಅಂಕಗಳು. ಕ್ರೀಡಾ ಸುತ್ತನ್ನು ನಾವು ಯಶಸ್ವಿಯಾಗಿ ಮುಗಿಸಿದ್ದೇವೆ. ಮುಂದಿನ ಸುತ್ತಿಗೆ ಸಿದ್ಧರಾಗಿ. ಮುಂದಿನ ಸುತ್ತು ಜನಪ್ರಿಯ ಸುತ್ತು, ಎಲ್ರಿಗೂ ಇಷ್ಟದ ಸುತ್ತು ಅಂದ್ಕೊಳ್ತೀನಿ, ಸಿನಿಮಾ ಸುತ್ತು. ಸಿನಿಮಾದ ಬಗ್ಗೆ ಎಲ್ರಿಗೂ ಆಸಕ್ತಿ ಇರುತ್ತೆ. ಜನಸಾಮಾನ್ಯರಿಗೆ ಮನೋರಂಜನೆಯ ಮೊದಲ ಮಾಧ್ಯಮವದು. ನೀವು ಕೂಡ ಸಿನಿಮಾ ನೋಡ್ತಿರ್ತಾನೆ ಶ್ರೀನಿವಾಸ್? ನೋಡ್ತೀರಿ? ಎಸ್. ನೀವು ನೋಡ್ತೀರಿ? ಹಾಂ. ಓಕೆ, ನೋಡೋಣ ಸಿನಿಮಾದ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಎಂದು. ಆರನೆಯ ಸುತ್ತು. ಆರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. 2.0 ಅಥವಾ 2.0 ಈ ಚಿತ್ರದಲ್ಲಿ
ಅಕ್ಷಯ್ ಕುಮಾರ್ ನಿರ್ವಹಿಸಿದ ದೈತ್ಯ ಶಕ್ತಿಯ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ಪುಷ್ಪಕ್ ರಾಜ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಮಹಾದೇವಿ. ತಪ್ಪು ಉತ್ತರ. ತಪ್ಪು ಉತ್ತರ. ಸರಿಯಾದ ಉತ್ತರ ಪಕ್ಷಿರಾಜ್. ಹತ್ತಿರ ಹತ್ತಿರ ಬಂದಿದ್ರಿ ನೀವು. ತಂಡ ಸಿ, ಪರವಾಗಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ನಾಲ್ಕು. ಕನ್ನಡದ ಪ್ರಸ್ತುತ ಯಶಸ್ವಿ ನಟರೊಬ್ಬರು 33 ವರ್ಷಗಳ ಹಿಂದೆಯೇ ಬೆಟ್ಟದ ಹೂವು ಚಿತ್ರಕ್ಕಾಗಿ ಶ್ರೇಷ್ಠ ಬಾಲನಟ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದರು. ಯಾರವರು? ನಿಮ್ಮ ಸಮಯ ಶುರುವಾಗಿದೆ. ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್, ಸರಿಯಾದ ಉತ್ತರ. ತಂಡ ಎ, ನಿಮಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಂಬರ್ 1. ಪ್ರಶ್ನೆ ಸಂಖ್ಯೆ 1. ಶಾರುಖ್ ಖಾನ್, ಕಾಜೋಲ್, ರಾಣಿ ಮುಖರ್ಜಿ, ಸಲ್ಮಾನ್ ಖಾನ್ ಅಭಿನಯದ ಕುಚ್ ಕುಚ್ ಹೋತಾ ಹೇ ಚಿತ್ರದ ನಿರ್ದೇಶಕರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಕರಣ್ ಜೋಹರ್. ಸಿನಿಮಾದ ಬಗ್ಗೆ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿ ಆಯಿತು. 6 ಸುತ್ತುಗಳನ್ನು ಈಗಾಗಲೇ ಮುಗಿಸಿದ್ದೇವೆ. 6 ಸುತ್ತುಗಳಲ್ಲಿ ಯಾವ ತಂಡಗಳು ಎಷ್ಟು ಅಂಕಗಳು ಪಡೆದಿವೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 13 ಅಂಕಗಳು, ಬಿ ತಂಡವು ಇನ್ನು ಖಾತೆಯನ್ನೇ ತೆರೆದಿಲ್ಲ, ತಂಡ ಸಿ 4 ಅಂಕಗಳು. ಮುಂದಿನ ಸುತ್ತು 7ನೆಯ ಸುತ್ತು ಭಾರತದ ಧರ್ಮ ಗ್ರಂಥಗಳು ಹಾಗೂ ಪುರಾಣ ಗ್ರಂಥಗಳು. ಭಾರತವು ಒಂದು ಅದ್ಭುತ ದೇಶ. ಧಾರ್ಮಿಕತೆಗೆ ಇಲ್ಲಿ ಸ್ವಾತಂತ್ರ್ಯ ಇದೆ. ಯಾರೂ ಕೂಡ ಯಾವುದೇ ಧರ್ಮವನ್ನು ಪಾಲಿಸಬಹುದು. ಧರ್ಮ ಗ್ರಂಥಗಳ, ಪುರಾಣ ಗ್ರಂಥಗಳ ಬಹುದೊಡ್ಡ ಖಜಾನೆಯೇ ನಮ್ಮ ದೇಶದಲ್ಲಿದೆ. ಈ ಪುರಾಣಗಳ ಬಗ್ಗೆ, ಧರ್ಮ ಗ್ರಂಥಗಳ ಬಗ್ಗೆ ಕನಿಷ್ಠ ಜ್ಞಾನವನ್ನು ಹೊಂದಿರುವುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ 7ನೆಯ ಸುತ್ತಿಗೆ ಅಣಿಯಾಗಿ ಭಾರತದ ಧರ್ಮ ಗ್ರಂಥಗಳು ಹಾಗೂ ಪುರಾಣ ಗ್ರಂಥಗಳು. ಏಳನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ, ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಪ್ರಶ್ನೆ ಸಂಖ್ಯೆ 2. ಚತುರ್ವೇದಗಳನ್ನು ರಕ್ಷಿಸಲು ವಿಷ್ಣುವು ಎತ್ತಿದ ಅವತಾರ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ಕೃಷ್ಣ. ಕೃಷ್ಣಾವತಾರ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಪರಶುರಾಮ. ಪರಶುರಾಮಾವತಾರ. ಇದು ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಬುದ್ಧ. ಬುದ್ಧಾವತಾರ. ತಪ್ಪು ಉತ್ತರ. ಸರಿಯಾದ ಉತ್ತರವು ಮತ್ಸ್ಯಾವತಾರ. ಚತುರ್ವೇದಗಳನ್ನು ರಕ್ಷಿಸಲು ಅವನೆತ್ತಿದ ಅವತಾರವದು. ಈ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಬಿ, ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3. ಸತ್ಯ ಹರಿಶ್ಚಂದ್ರನನ್ನು ಕಾಡಲು ವಿಶ್ವಾಮಿತ್ರ ಮುನಿಯು ನೇಮಿಸಿದ ಶಿಷ್ಯನು ಯಾರು? ನಿಮ್ಮ ಸಮಯ ಶುರುವಾಗುತ್ತದೆ. ಹರಿಶ್ಚಂದ್ರ. ಭೀಷ್ಮ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗುತ್ತದೆ. ತಂಡ ಎ, ನಿಮ್ಮ ಸಮಯ ಶುರುವಾಗುತ್ತಾ ಇದೆ. ಯಾರಿಗೂ ಸರಿಯಾದ ಉತ್ತರ ಗೊತ್ತಿಲ್ಲ.
ವಿಶ್ವಾಮಿತ್ರನ ನೇಮಿಸಿದವನು ನಕ್ಷತ್ರಿಕ. ಓಕೆ, ಸರಿ. ಯಾರಿಗೂ ಸರಿಯಾದ ಉತ್ತರ ಗೊತ್ತಿಲ್ಲ. ಸರಿಯಾದ ಉತ್ತರ ನಕ್ಷತ್ರಿಕ. ಮುಂದಿನ ಪ್ರಶ್ನೆ ಸಿ ತಂಡ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಪ್ರಶ್ನೆ ಸಂಖ್ಯೆ ಒಂದು. ಪುರಾಣಗಳಲ್ಲಿ ಭಯಂಕರ ಕೋಪಿಷ್ಠನೆಂದು ಹೆಸರುವಾಸಿಯಾದ ಮುನಿ ಅಥವಾ ಋಷಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಪರಶುರಾಮ. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ವಿಶ್ವಾಮಿತ್ರ. ವಿಶ್ವಾಮಿತ್ರ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ದೂರ್ವಾಸ. ಏಳನೆಯ ಸುತ್ತನ್ನು ಮುಗಿಸಿದ್ದೇವೆ. ಮುಂದಿನ ಸುತ್ತು. ನಮ್ಮ ದೇಹದ ಬಗ್ಗೆ ನಮಗೆಷ್ಟು ಗೊತ್ತು? ನಮ್ಮ ದೇಹವು ಒಂದು ಅದ್ಭುತ. ಅದರ ಪ್ರತಿಯೊಂದು ಅಂಗದ ಬಗ್ಗೆ ಸಾವಿರಾರು ಪುಟಗಟ್ಟಳೆ ನಾವು ಬರೆಯಬಹುದು. ಅಷ್ಟೊಂದು ಶ್ರೇಷ್ಠವಾದ ವಿಚಾರಗಳನ್ನು ಅದು ಹೊಂದಿದೆ. ಪ್ರತಿಯೊಂದು ಅಂಗಾಂಗಕ್ಕೂ ಅದರದೇ ಆದ ವಿಶಿಷ್ಟತೆ ಇದೆ. ನಮ್ಮ ದೇಹದ ಬಗ್ಗೆ ನಾವೆಷ್ಟು ತಿಳಿದುಕೊಂಡಿದ್ದೇವೆ ಎನ್ನುವುದನ್ನು ನೋಡಲು ಮುಂದಿನ ಸುತ್ತು, ಎಂಟನೆಯ ಸುತ್ತು, ಮಾನವ ದೇಹದ ಬಗ್ಗೆ ಸುತ್ತು. ಎಂಟನೆಯ ಸುತ್ತಿನ ಮೊದಲ ಪ್ರಶ್ನೆಯನ್ನು ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು. ಸದೃಢ ಮಾನವ ದೇಹದ ಯಾವ ಅಂಗವು 1.6 kg ತೂಕವಿರುತ್ತದೆ? ನಿಮ್ಮ ಸಮಯ ಶುರುವಾಗಿದೆ. ಮೆದುಳು. ಮೆದುಳು ಸರಿಯಾದ ಉತ್ತರವಲ್ಲ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರುಳು, ಸರಿತಾನೆ? ತಪ್ಪಾದ ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಕಿಡ್ನಿ. ಕಿಡ್ನಿ ಮೂತ್ರಪಿಂಡಗಳು. ತಪ್ಪು ಉತ್ತರ. ಸರಿಯಾದ ಉತ್ತರ ಲಿವರ್ ಅಥವಾ ಯಕೃತ್ತು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಪ್ರಶ್ನೆ ಸಂಖ್ಯೆ ಮೂರು. ನಮ್ಮ ದೇಹದ ಎಡಬದಿಯ ಶ್ವಾಸಕೋಶವು ಬಲಬದಿಯ ಶ್ವಾಸಕೋಶಕ್ಕಿಂತ ಚಿಕ್ಕದಿದೆ. ಯಾವ ಕಾರಣಕ್ಕಾಗಿ ಈ ನಿರ್ಮಾಣ? ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಹಾರ್ಟ್ ಅಥವಾ ಹೃದಯವನ್ನು ನಮ್ಮ ಎಡಗಡೆಯಲ್ಲಿ ವ್ಯವಸ್ಥಿತಗೊಳಿಸಲಾಗಿದೆ. ಆದ್ದರಿಂದ ಆ ಕಡೆಯ ಶ್ವಾಸಕೋಶವು ಚಿಕ್ಕದಿರುತ್ತೆ. ತಂಡ ಸಿ, ನಿಮಗೆ ಪೂರ್ಣ ಮೂರು ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು. IRIS ಅಥವಾ ಐರಿಸ್, ಇದು ದೇಹದ ಯಾವ ಅಂಗಕ್ಕೆ ಸಂಬಂಧಪಟ್ಟ ಪದ? ನಿಮ್ಮ ಸಮಯ ಶುರುವಾಗಿದೆ. ಮೂಗು. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಮೂಳೆ ಅಂಗಾಂಶ. ಮೂಳೆ ಅಂಗಾಂಶ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಕಣ್ಣುಗಳು. ಕಣ್ಣುಗಳು ಸರಿಯಾದ ಉತ್ತರ. ತಂಡ ಸಿ, ನಿಮಗೆ ಒಂದು ಅಂಕ. ಬಹಳ ಈಸಿ. ಐರಿಸ್, ಐ ಅಲ್ಲ, ಐ. ಈ ಅಂಗವು, ಐರಿಸ್ ಅಂಗವು, ಕಣ್ಣಿನ ಬಣ್ಣವನ್ನು ನಿರ್ಧರಿಸುತ್ತದೆ. ಎಂಟು ಸುತ್ತುಗಳನ್ನು ಮುಗಿಸಿದ್ದೇವೆ. ಕೊನೆಯ ಸುತ್ತು, ನಿರ್ಣಾಯಕ ಹಂತದ ಒಂಬತ್ತನೆಯ ಸುತ್ತು. ನಮ್ಮ ಸುತ್ತಮುತ್ತ ಇರುವ ವ್ಯಕ್ತಿಗಳು, ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ನಾವೆಷ್ಟು ತಿಳಿದುಕೊಂಡಿದ್ದೇವೆ? ಅವರನ್ನು ನೋಡಿದಾಗ ನಾವು ಅವರನ್ನು ಗುರುತಿಸಬಲ್ಲೆವಾ ಎನ್ನುವುದರ ಮೇಲೆ ಆಧಾರಿತವಾದ ಈ ಸುತ್ತು, ಒಂಬತ್ತನೆಯ ಸುತ್ತು, ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸುವ ಸುತ್ತು. ಕೆಲವು ವ್ಯಕ್ತಿಗಳ ಚಿತ್ರಗಳನ್ನು ನಾವು ತೋರಿಸುತ್ತೇವೆ ನಿಮಗೆ. ಅದನ್ನು ನೋಡಿ ನಿಮಗೆ ಕೊಟ್ಟಂಥ ಅವಧಿಯೊಳಗೆ ಯಾರೆಂದು ಗುರುತಿಸಿ ಹೇಳಬೇಕು. ಹಾಗಾದರೆ ನೀವೆಲ್ಲರೂ ಸಿದ್ಧರು ತಾನೆ? ಮುಂದಿನ ಸುತ್ತಿಗೆ ಅಣಿಯಾಗೋಣ. ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ.
ಒಂಬತ್ತನೆಯ ಸುತ್ತಿನ ಮೊದಲನೆಯ ಆಯ್ಕೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಆಯ್ಕೆ ಸಂಖ್ಯೆ ಎರಡು. ನಿಮ್ಮ ಸಮಯ ಶುರುವಾಗಿದೆ. ಮಿಥಾಲಿ ರಾಜ್. ಮಿಥಾಲಿ ರಾಜ್ ಭಾರತದ ಕ್ರಿಕೆಟ್ ತಂಡದ ನಾಯಕಿಯಾಗಿದ್ದವರು. ಮಿಥಾಲಿ ರಾಜ್ ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಪೂರ್ಣ ಮೂರು ಅಂಕಗಳು. ತಂಡ ಎ ನಿಮ್ಮ ಆಯ್ಕೆ ಯಾವುದು? ನಾಲ್ಕು. ಆಯ್ಕೆ ಸಂಖ್ಯೆ ನಾಲ್ಕು. ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಅಖಿಲ್ ಯಾದವ್. ಅಖಿಲ್ ಯಾದವ್. ಸಂಪೂರ್ಣ ಉತ್ತರವಲ್ಲ, ಸಂಪೂರ್ಣ ಉತ್ತರ ಅಖಿಲೇಶ್ ಯಾದವ್. ತಂಡ ಬಿ ನಿಮ್ಮ ಆಯ್ಕೆ ಯಾವುದು? ಒಂದು. ಒಂದು. ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಅನಂತಕುಮಾರ್. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಕೆಸಿ ರೆಡ್ಡಿ. ತಪ್ಪು ಉತ್ತರ. ಸರಿಯಾದ ಉತ್ತರ ಪುಟ್ಟಣ್ಣ ಕಣಗಾಲ್, ಕನ್ನಡದ ಮೇರು ನಿರ್ದೇಶಕರು. ಒಂಬತ್ತನೆಯ ಸುತ್ತನ್ನು, ಅಂದರೆ ಈ ಕಾರ್ಯಕ್ರಮದ ಕೊನೆಯ ಸುತ್ತನ್ನು ನಾವು ಮುಗಿಸಿದ್ದೇವೆ. ತಂಡಗಳು ಗಳಿಸಿರುವ ಅಂಕಗಳು ಇಂತಿವೆ. ತಂಡ ಎ 13, ತಂಡ ಬಿ 0, ತಂಡ ಸಿ 11 ಅಂಕಗಳು. ಮುಂದಿನ ನಿರ್ಣಾಯಕ ಸ್ಪರ್ಧೆಯಲ್ಲಿ ನಿಮ್ಮಲ್ಲಿ ಯಾರನ್ನು ಭೇಟಿಯಾಗುವುದು ಎನ್ನುವುದನ್ನು ಮತ್ತೆ ಕಾದು ನೋಡೋಣ. ಇಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮೂರು ತಂಡದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಲ್ಲಿಗೆ ಈ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಇದೇ ಸಮಯದಲ್ಲಿ ಮತ್ತಷ್ಟು ರೋಚಕ ಸುತ್ತುಗಳೊಂದಿಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ಡೈಜಿವರ್ಲ್ಡ್ 24/7.